ಗೌರವ ಅನ್ನೋದು ಒಬ್ಬ ಹಿರಿಯ ನಟ ಕಿರಿಯ ನಟರಿಗೆ ಕೊಡೋದ್ರಲ್ಲಿ ಇರಲ್ಲ ಹಾಗೆ ಒಬ್ಬ ಹೀರೋ ಫ್ಯಾನ್ ಇನ್ನೊಬ್ಬ ಹೀರೋ ಫ್ಯಾನ್ಗೆ ಕೊಡೋದ್ರಲ್ಲಿ ಇರೋಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ನೋಡೋ ರೀತಿ ಮತ್ತು ಮಾತಾಡಿಸೋ ಮಾತಲ್ಲಿ ಗೌರವ ಅನ್ನೋದು ಇರುತ್ತೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಕಾಲವೇ ಮೋಸಗಾರ ಸಿನಿಮಾದ ಆ್ಯಕ್ಷನ್ ಟೀಸರ್ ಸಾಕ್ಕಾಗಿದೆ ಗುರು ನೀವು ಇನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ನೋಡಿ ಡಿ ಬಾಸ್ ಫ್ಯಾನ್ಸ್ಗೂ ಜಗ್ಗೇಶರ್ಗೂ ಯಾಕೆ ಕಿರೀಕ್ ಆಯಿತು ಈಗ ಆ ವಿಚಾರ ಎಷ್ಟು ದೂರ ಬಂದಿದೆ ಅದಾದ ಮೇಲೆ ಆ ಟಾಪಿಕ್ ಬಗ್ಗೆ ನನ್ನ ಪ್ರಕಾರ ಏನು ಅನಿಸಿದೆ ಅಂತ ಹೇಳ್ತಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಕಮೆಂಟ್ ಹಾಕಿ ಅರ್ಧಂಬರ್ಧ ನೋಡಿ ಕಮೆಂಟ್ ಹಾಕೋದಾದರೆ ಈಗಲೇ ವೀಡಿಯೋ ಇಂದ ಎಕ್ಸಿಟ್ ಆಗಿ ಯಾಕೆ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳಿರೋದು ಕೆಲವು ನಟರ ಅಭಿಮಾನಿಗಳಿಗೆ ಬೇಜಾರಾದರೂ ಆಗ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಗ್ಗೇಶ್ ಸರ್ಗೂ ಮತ್ತು ದರ್ಶನ್ ಫ್ಯಾನ್ಸ್ಗೂ ಕಿರೀಕ್ ಆಗಿದೆ ಅಲ್ಲ ಕಿರಿಕಾಗಿ ಎರಡು ವಾರ ಆಗ್ತಾ ಬಂತು ಎಲ್ಲ ತಣ್ಣಗಾಗಿದೆ ಅಂತ ಅಂದ್ಕೊಂಡ್ರೆ ಇವತ್ತು ದೊಡ್ಡ ರಾದ್ದ ಅಂತಾನೆ ಆಗೋಗಿದೆ ನಿಮಗೆ ಏನು ಕಿರಿಕಾಗಿದೆ ಆಗಿದೆ ಅಂತ ಗೊತ್ತಿಲ್ಲ ಅಂದರೆ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಜಗ್ಗೇಶ್ ಅವರು ಒಬ್ಬರ ಹತ್ರ ಫೋನಲ್ಲಿ ಮಾತಾಡುವಾಗ ನಮ್ಮ ಹುಡುಗರು ಒಳ್ಳೆಯವರು ಅನ್ನೋ ಬರದಲ್ಲಿ ಈ ದರ್ಶನ್ ಫ್ಯಾನ್ಸ್ ಥರ ತಲೆಮಾಂಸ ನೂರು ಕುರಿ ಎಲ್ಲ ಕೇಳಲ್ಲ ಅಂತ ಹೇಳಿದ್ದಾರೆ ಅವತ್ತಾದ ಆ ಘಟನೆಗೆ ಡಿ ಬಾಸ್ ಫ್ಯಾನ್ಸ್ ಅವರು ಇಷ್ಟು ದಿನ ಆದಮೇಲೆ ಬಂದು ಜಗ್ಗೇಶ್ ಅವರ ಹತ್ರ ತುಂಬ ಕೆಟ್ಟದಾಗಿ ಮಾತುಕತೆಗೆ ಕುಂತಿದ್ದಾರೆ ದರ್ಶನ್ ಫ್ಯಾನ್ಸ್ ಜಗ್ಗೇಶ್ ಅವ್ರಿಗೆ ಈ ವಿಚಾರದ ಬಗ್ಗೆ ಕೇಳಿದ ತಪ್ಪಲ್ಲ ಆದರೆ ಕೇಳಿದ ರೀತಿ ಮಾತ್ರ ಖಂಡಿತ ದೊಡ್ಡ ತಪ್ಪು ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿ ಶೂಟಿಂಗ್ ಮಾಡ್ತಾಯಿರ್ತಾರೆ ನೀವು ಆ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಈ ರೀತಿ ಜಗಳ ಮಾಡಿಕೊಂಡು ಕೇಳೋದು ಸರಿಯಲ್ಲ ಬೇಕಿದ್ರೆ ನೀವು ಅವ್ರ ಮನೆಗೆ ಹೋಗಿ ಅಥವಾ ಅವ್ರ ಮನೆ ಮುಂದೆ ನಿಂತು ಈ ಥರ ಕೇಳಿದರೆ ಸರಿ ಇರ್ತಿತ್ತೇನೋ ಇನ್ನೊಂದು ಒಬ್ಬ ಸೀನಿಯರ್ ಆ್ಯಕ್ಟರ್ಗೆ ತುಂಬ ವರ್ಷಗಳಿಂದ ನಮ್ಮ ಇಂಡಸ್ಟ್ರೀಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಥರ ದಬ್ಬಾಳಿಕೆ ಮಾಡ್ಕೊಂಡು ಕೇಳೋದು ತಪ್ಪು ಜಗ್ಗೇಶ್ ಅವರು ಒಂದು ನ್ಯೂಸ್ ಚಾನಲ್ ಹೆಸರು ಹಾಗೆ ಒಂದು ದಿನಪತ್ರಿಕೆ ಹೆಸರನ್ನು ಹೇಳಿ ಅವ್ರದ್ದೇ ಈ ಕಿತಾಪತಿ ಅಂತ ಡೈರೆಕ್ಟಾಗಿ ಹೇಳಿದರು ಆ ಚಾನಲ್ನವರು ಈಗ ಮಾಡ್ತಿರೋದನ್ನ ನೋಡಿದರೆ ಅವರು ಹೇಳಿದ್ದೇ ಕರೆಕ್ಟ್ ಅನಿಸುತ್ತೆ ಯಾಕಂದರೆ ಎಲ್ಲ ಚಾನಲ್ನವರು ಈ ಮ್ಯಾಟರ್ನ ಎರಡು ಕಡೆಯಿಂದ ನೋಡಿದರೆ ಇವರು ಮಾತ್ರ ಜಗ್ಗೇಶ್ ಅವರೇ ತಪ್ಪು ಮಾಡಿರೋ ಥರ ತೋರಿಸ್ತಾ ಇದ್ದಾರೆ ಮತ್ತು ಜಗ್ಗೇಶ್ ಅವರು ಇನ್ನೊಂದು ಮಾತು ಹೇಳಿದರು ಡಿ ಬಾಸ್ ಫ್ಯಾನ್ಸ್ ನನಗೂ ಪರಿಚಯ ಇದ್ದಾರೆ ಅವರ ಹತ್ರ ಮಾತಾಡಿ ಈ ವಿಚಾರ ಮೊದಲೇ ಕ್ಲಿಯರ್ ಆಗಿತ್ತು ಅಂತ ಹಾಗಿದ್ರೆ ಇವಾಗ ಬಂದವರು ಯಾರು ಇಷ್ಟು ದಿನ ಆದಮೇಲೆ ಬರೋಕ್ಕೆ ಕಾರಣ ಆದರೂ ಏನು ಏನೇ ಆದರೂ ಫ್ಯಾನ್ಸ್ ಬಲವಂತ ಮಾಡಿದ್ದಕ್ಕೆ ಜಗ್ಗೇಶ್ ಅವರು ಸಾರಿ ಕೇಳಿದ್ರು ಜಗ್ಗೇಶ್ ಅವರ ಪ್ರಕಾರ ಅವರು ತಪ್ಪು ಮಾಡಿಲ್ಲ ಫ್ಯಾನ್ಸ್ ಪ್ರಕಾರ ಅವರು ತಪ್ಪು ಮಾಡಿದ್ದಾರೆ ಹುಫ್ ಆಗಿರೋದು ಇಷ್ಟು ಜಗ್ಗೇಶ್ ಅವರು ತಪ್ಪು ಮಾಡಿದರೆ ಆ ತಪ್ಪನ್ನು ಒಪ್ಪಿಕೊಂಡು ದೊಡ್ಡವರಾಗಲಿ ಇಲ್ಲ ಅಂದರೆ ಅದು ಸುಳ್ಳು ಅಂತ ಪ್ರೂವ್ ಮಾಡಲಿ ಆದರೆ ಅಭಿಮಾನಿಗಳೇ ನಿಮ್ಮ ಅಭಿಮಾನ ಬೇರೆ ನಟರನ್ನು ಅವಮಾನ ಮಾಡೋದರಲ್ಲಿ ತೋರಿಸ್ಬೇಡಿ ಎಲ್ಲದಕ್ಕೂ ಒಂದು ಪ್ರೊಸೆಸ್ ಅಂತ ಇರುತ್ತೆ ಅದರ ಮೂಲಕ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ತಾ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್